ಹಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಬರುವಂಥ ಕರ್ನಾಟಕ ಹೋಟೆಲ್ಸ್ ಬರೋರು ಬ್ಯೂಟಿಫುಲ್ ಆಗಿರುವಂಥ ಹೋಟೆಲ್ ವೇರ್ ಕಲೆಕ್ಷನ್ಸು, ಜೊತೆಗೆ ಕಿಚನ್ ವೇರ್ ಐಟಮ್ ಕಲೆಕ್ಷನ್ಸು, ಜೊತೆಗೆ ಟೆಂಟ್ ಹೌಸ್ ಐಟಮ್ ಕಲೆಕ್ಷನ್ಸನ್ನು ನೋಡೋಣ. ನಿಮಗೆ ಇಲ್ಲಿ ಸಿಗುವಂಥ ಕಲೆಕ್ಷನ್ಸ್ ಏನಿದೆ, ಕಂಪ್ಲೀಟಾಗಿ ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲಿ, ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೂಡ ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು, ಮತ್ತು ನೀವು ರೆಗ್ಯುಲರ್ ಯೂಸ್ ಮಾಡಿದ್ರು ಕೂಡ ಐಟಮ್ಮು 10 ಇಯರ್ಸ್ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು, ಯಾವುದೇ ಕಂಪ್ಲೇಂಟ್ ಇರೋದಿಲ್ಲ. ಮೋರ್ ದೆನ್ 10 ಇಯರ್ಸ್ ಅವ್ರು ಮಿನಿಮಮ್ ಹೇಳಿರೋದು 10 ಇಯರ್ಸು, ಬಟ್ ಅದು ಮೋರ್ ದೆನ್ ಕೂಡ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಅಷ್ಟು ಅದರೊಳಗೆ ಏನಾದ್ರು ನಿಮಗೆ ಕ್ರ್ಯಾಕ್ಸ್ ಆಗಲಿ ಅಥವಾ ಏನಾದ್ರು ಪ್ರಾಬ್ಲಮ್ ಬಂತಂದರೆ ಎಕ್ಸ್ಚೇಂಜ್ ಕೂಡ ಇದೆ ಅಂತ ಹೇಳಿದ್ದಾರೆ. ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ. ಇನ್ನು ಮನೆಗೆ ಅಂತ ಬಂದರೆ ಕಿಚನ್ ವೇರ್ ಐಟಮ್, ಸ್ಮಾಲ್ ಐಟಮ್ ಕಲೆಕ್ಷನ್ಸಿಂದ ತೊಗೊಂಡು ಅಪ್ ಟು ನಿಮಗೆ ಟೆಂಟ್ ಹೌಸ್ಗೆ ಅಥವಾ ಹೋಟೆಲ್ ವೇರ್ಗೆ ಬೇಕಾಗಿರುವಂಥ ಕಲೆಕ್ಷನ್ಸ್ ಕೂಡ ಇರೋ ಥರ ಅವೈಲೇಬಲ್ ಇರುತ್ತೆ. ಒಂದು ಸಲ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಿ, ಆನ್ಲೈನ್ ಶಾಪಿಂಗ್ ಕೂಡ ಇರುತ್ತೆ, ಬೆಸ್ಟ್ ಪ್ರೈಸಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಇನ್ನು ಕುಕ್ಕರ್ ಅಂತ ನಾನು ಸ್ಮಾಲ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ 3 to 5 liters ಅಂತ ತೊಗೊಂಡು ಅಪ್ ಟು 40 liters ವರೆಗೂ ವೀಡಿಯೋದಲ್ಲಿ ತೋರಿಸಿದ್ದಾರೆ. ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ನೀವು ನೋಡ್ಬೋದು. ಈ ಶಾಪಿಗೆ ಹೋದರೆ A to Z ಎಲ್ಲ ಕಲೆಕ್ಷನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಲ್ಕ್ ಕ್ವಾಂಟಿಟಿಯಲ್ಲಿ ಆನ್ ಟೈಮ್ ನಿಮಗೆ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಇವ್ರದ್ದು ಶಾಪ್ ಬಂದುಬಿಟ್ಟು ಕಂಪ್ಲೀಟ್ ಆಗಿ 5 floors ಇರುವಂಥ ಶಾಪ್ ಆಗಿರುತ್ತೆ, ಮತ್ತು ಗೋಡನ್ ಸಪ್ರೇಟ್ ಇರುತ್ತೆ, ಅದು ಕೂಡ 2-3 floors ಶಾಪ್ ಇರುತ್ತೆ. ಸೊ ಒಂದ್ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಸೊ ಬನ್ನಿ, ಕಲೆಕ್ಷನ್ಸನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ಬ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಯು ಶಾಪ್ ಲೊಕೇಶನ್ ನೋಡೋದಾದರೆ ಇದು ಬಂದುಬಿಟ್ಟು ಬ್ಯಾಂಗ್ಳೂರ್ ಚಿಕ್ಕಪೇಟೆ PVK ಅಯ್ಯಂಗಾರ್ ರೋಡಲ್ಲಿ ಚಿಕ್ಕಪೇಟೆ ಮೆಟ್ರೋ ಸ್ಟಾಪ್ ಏನಿದೆ ಅದರಿಂದ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಮಹಾವೀರ ಪ್ಲಾಜಾ ನಿಯರ್ ಬೈ ಲ್ಯಾಂಡ್ಮಾರ್ಕ್ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಇವ್ರದ್ದು ಶಾಪ್ ಆಗಿರುತ್ತೆ. ಈ ಶಾಪ್ ಆಲ್ಮೋಸ್ಟ್ 20 ಇಯರ್ಸ್ ಓಲ್ಡ್ ಟ್ರಸ್ಟೆಡ್ ಶಾಪ್ ಆಗಿರುತ್ತೆ. ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ಶಾಪಿಂಗ್ ಮಾಡ್ಬೋದು. ಬನ್ನಿ, ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ನ ತೋರಿಸಿದ್ದಾರೆ. ಮಿಸ್ ಮಾಡ್ದಲೆ, ಸ್ಕಿಪ್ ಮಾಡ್ದಲೆ ವಿಡಿಯೋನ ಕೊನೆವರೆಗೂ ಟ್ರೈ ಮಾಡಿ. ನಮಸ್ತೆ ಸರ್, ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ. ನಮ್ದು ಕರ್ನಾಟಕ ಹೋಟೆಲ್ಸ್ ವೇರ್ ಅಂತ ಬರುತ್ತೆ ಮೇಡಮ್. ಓಕೆ, ಹೆಂಗ ರೋಡ್ ಅಲ್ಲಿ ಬರುತ್ತೆ? ನಿಯರೆಸ್ಟ್ ಬಂದು ಮಾವೀರ್ ಪ್ಲಾಜಾ, ವಾಕೇಬಲ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ ಮೇಡಮ್. ಓಕೆ, ನಿಯರ್ ಟು ಚಿಕ್ಕಪೇಟೆ ಮೆಟ್ರೋ ಸ್ಟಾಪ್ ಗೆ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ಏನ್ ಕಲೆಕ್ಷನ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಇದು ಹೋಟೆಲ್ ವೇರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಟೆಂಟ್ ಹೌಸ್ ಐಟಮ್ ಸಿಗುತ್ತೆ, ಕೇಟರ್ಸ್ ವಿಜಲ್ ಸಿಗುತ್ತೆ, PG ಎಲ್ಲ ಯೂಸ್ ಮಾಡೋದು ಐಟಮ್ ವಿಜಲ್ಸ್ ಎಲ್ಲ ಸಿಗುತ್ತೆ, ಕಿಚನ್ ವೇರ್ ಐಟಮ್ ಸಿಗುತ್ತೆ, ಎಲ್ಲ ಸ್ಟೀಲ್ ಐಟಮ್ಸ್ ಎಲ್ಲ ಸಿಗುತ್ತೆ, ಅಲ್ಯೂಮಿನಿಯಂ ಹೋಲ್ಸೇಲ್ ರೇಟ್ ಗೆ ಎಲ್ಲ ಸಿಗುತ್ತೆ. ಅಲ್ಯೂಮಿನಿಯಂ ಐಟಮ್ ಇದೆ, ಸ್ಟೀಲ್ ಐಟಮ್ ಇದೆ, ನಾನ್ ಸ್ಟಿಕ್ ಕೂಡ ನೋಡಿದೆ ನಾನು, ಇವನ್ ಏನು ಐರನ್ ಐಟಮ್ ಕೂಡ ಇದೆ. ಐರನ್ ಐಟಮ್ಸ್ ಇದೆ, ಯಾರು ಹೋಟೆಲ್ ಇಡ್ತಾ ಇದ್ರೆ ಹೋಟೆಲ್ ವೇರ್ ಐಟಮ್, ಕಬ್ಬಿಣದ ಇದು ಬಾಣಲಿಗಳು ಅದೆಲ್ಲ ಸ್ಟೌ ಕೂಡ ಇದೆ. ಸ್ಟೌ ಇಲ್ಲ, ಸ್ಟೀಲ್ ಸ್ಟೌ ಇದೆ, ಕಬ್ಬಿಣದ ಸ್ಟೌ ಇದೆ, ಸೈಜ್ ಕಮರ್ಷಿಯಲ್ ಯೂಸ್ ಮಾಡೋದೆಲ್ಲ ಸ್ಟೌ ಸೈಜ್ ಇದೆ. ಟೋಟಲಿ ನಮಗೆ ಬಿಸ್ನೆಸ್ ಪರ್ಪಸ್ ಗೆ ಅಂತ ಏನ್ ಬೇಕೋ ಅದೆಲ್ಲ ಕಲೆಕ್ಷನ್ಸ್ ಇದೆ. ಎಲ್ಲ ಮನೆಗೆ ಅಂತ ಬಂದ್ರೆ ಸರ್ ಅದು ಸ್ಮಾಲ್ ಅಮೌಂಟ್ ಇದೆ, ಅದು ಎಲ್ಲ ಐಟಮ್ಸ್ ಸಿಗುತ್ತೆ, ಐಟಮ್ಸ್ ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್, ಸಾರಿ, ಏನ್ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಶುರು ಆಗುತ್ತೆ ನಿಮ್ಮ ಹತ್ರ? ಸ್ಟೀಲ್ ಐಟಮ್ಸ್ 160 kg ಇದೆ, 180, 200, 250, 600 ವರೆಗೂ ಇದೆ. ಡಿಪೆಂಡ್ಸ್ ಆನ್ ದ ಗೇಜ್ ಕ್ವಾಲಿಟಿ ಮೇಲೆ ಅದು ಪ್ರೈಸ್. ಒಂದೊಂದು ಕ್ವಾಲಿಟಿ ಮೇಲೆ, ಒಂದೊಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡಾಲಿಯಂ ಅಂತ ಬಂದ್ರೆ ಸರ್ ಅದರ ಎಲ್ಲ ಇಂಡಾಲಿಯಂ ಅಷ್ಟೇ, ಕೆಜಿ ಲೆಕ್ಕ ಬರ್ತದೆ, 240, 260, 300, 340 ಎಲ್ಲ ಸಿಗುತ್ತೆ. ಕೆಜಿ ಲೆಕ್ಕನೇ ಇರುತ್ತೆ, ಎಲ್ಲ ಕೆಜಿ ಲೆಕ್ಕ ಇದೆ, ಪೀಸ್ ಲೆಕ್ಕ ಬರುತ್ತೆ. ಆಮೇಲೆ ಅಲ್ಲಿ ಸೈಜಸ್ ಬರುತ್ತೆ, ಇಟ್ಲಿ ಪ್ಲೇಟ್ಸ್ ಎಲ್ಲ ನಾನ್ ಸ್ಟಿಕ್ ಎಲ್ಲ ಸಿಗುತ್ತೆ, ಅದನ್ನು ಇಟ್ಲಿ ಬಾಕ್ಸ್ ಸಿಗುತ್ತೆ, ರೈಸ್ ಪ್ಲೇಟ್ ಸಿಗುತ್ತೆ. ಎಷ್ಟು ವರ್ಷದ ಬಿಸ್ನೆಸ್ ಅಲ್ಲಿ ಇದ್ದಾರೆ ಸರ್? ನಮ್ದು 20 ಇಯರ್ಸ್ ಆಗಿದೆ ಮೇಡಮ್. 20 ಇಯರ್ಸ್ ಇಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ. ಕ್ವಾಲಿಟಿ ಬಗ್ಗೆ ಹೇಳಿದ್ರೆ ನೀವೇನ್ ಹೇಳ್ತೀರಾ ಸರ್? ನನಗೆ ಕ್ವಾಲಿಟಿ ಅಂದ್ರೆ ಎಲ್ಲ ಸ್ಟೀಲ್ ಐಟಮ್ಸ್ ಎಲ್ಲ ಗ್ಯಾರಂಟಿ ಬರ್ತಾರೆ, ರಸ್ಟ್ ಹಿಡ್ದಿದ್ರೆ ಪೀಸ್ ಟು ಪೀಸ್ ಬದಲಾಯಿಸಿ ಕೊಡ್ತೀನಿ, ಸ್ಟೀಲ್ ಸೀಲ್ ಬಿಟ್ಕೊಂಡ್ರೆ ಅಂದ್ರೆ ಬದಲಾಯಿಸಿ ಕೊಡ್ತೀನಿ. ಇಂಡಲಿಯಂ ಐಟಮ್ಸ್ ಎಲ್ಲ ಒಂದ್ ಡೈಲಿ ಯೂಸ್ ಮಾಡಿದ್ರೆ 1 ವರ್ಷ ಯೂಸ್ ಮಾಡ್ತಾರೆ, ಡೈಲಿ ಯೂಸ್ ಮಾಡಿದ್ರೆ 1 ವರ್ಷ ಏನಾಗಲ್ಲ, ಗ್ಯಾರಂಟಿ ಇದೆ. ಆ ತರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀರಿ. ಓಕೆ ಸರ್, 1 by 1 ಕಲೆಕ್ಷನ್ಸ್ ನೋಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ. ಕರ್ನಾಟಕ ಹೋಟೆಲ್ ಚಿವೇರ. ಓಕೆ, ಎಲ್ಲಿ ಬರುತ್ತಾ? ಇದೆ ಚಿಕ್ಕಪೇಟೆ. ಚಿಕ್ಕಪೇಟೆ BVK ಅಯ್ಯಂಗಾರ್ ರೋಡ್ ಅಲ್ಲಿ ಬರುತ್ತಾ? ಓಕೆ, ಲೊಕೇಶನ್ ಶೇರ್ ಮಾಡಿರ್ತೀನಿ, ಮೋರ್ ಇನ್ಫಾರ್ಮೇಶನ್ ಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನೇ ಕಲೆಕ್ಷನ್ ಸಿಗುತ್ತೆ ಸರ್? ಹೋಟೆಲ್ ವೇರ, ಕ್ಯಾಟರಿಂಗ್, ಟೆಂಟ್ ಹೌಸ್. ಹಾ ಹಾ, ಹೋಟೆಲ್ ವೇರ್ ಗೆ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಕಲೆಕ್ಷನ್ ಸಿಗುತ್ತೆ. ಹಾ ಸಿಗುತ್ತೆ. ಸೊ 1 by 1 ನೋಡೋಣ ಇವಾಗ. ಏನ್ ಸ್ಟಾರ್ಟಿಂಗ್ ಇಂದ ತೋರಿಸ್ತೀರಾ? ಇದೇನಿ ಕೆಜಿ ಲೆಕ್ಕ ಇದೆ, ಪ್ಲೇಟ್ 230 rupees ಕೆಜಿ ಇದೆ. ಕೆಜಿ ಲೆಕ್ಕ ನಾನು ನಿಮಗೆ. ಹಾ, ಕೆಜಿ ಲೆಕ್ಕ 230 rupees ಕೆಜಿ ಇದೆ, 220 rupees ಕೆಜಿ. ಹಾ ಹಾ ಹಾ. ಎಷ್ಟು ನಿಮ್ಮ ಹತ್ರ ವೆರೈಟಿ ಸಿಗ್ಬೋದು? ವೆರೈಟಿ ನೀ ಎಲ್ಲ ವೆರೈಟಿ ಸಿಗುತ್ತೆ ನಿಮಗೆ. ಇದೆಲ್ಲ ಕೆಜಿ ಕಲೆಕ್ಷನ್ಸ್? ಹಾ, ಇದೆಲ್ಲ ಕೆಜಿ ಲೆಕ್ಕನೇ ಬರುತ್ತೆ? ಎಲ್ಲ ಕೆಜಿ ಲೆಕ್ಕ. ಓಕೆ, ಏನ್ ಕೆಜಿ ಅಲ್ಲಿ ಬರುತ್ತೆ ಸರ್ ಇದೆಲ್ಲ? 202. ಓಕೆ, ಸ್ಟಾರ್ಟಿಂಗ್? ಸ್ಟಾರ್ಟಿಂಗ್ 202, 203, 204. ಓಕೆ, ನೆಕ್ಸ್ಟ್ ಇದೆಲ್ಲ ಕಲೆಕ್ಷನ್ಸ್, ಎಷ್ಟು ಬೇಕೋ ಅಷ್ಟು ಕಲೆಕ್ಷನ್ಸ್. ಹೋಟೆಲ್ ಗಾರ್ಗೆ ಅದು ಹೌಸ್ ಪರ್ಪಸ್ ಗೆ ಕೊಡ್ತೀರಲ್ವ, ಮನೆ ಪರ್ಪಸ್ ಗೆಲ್ಲ? ಓಕೆ, ಹೆವಿ ಐಟಮ್.
ಇದೆ ಬೇನ್ವೇರಿ ಹೆವಿ ಐಟಮ್ ಜಿಂಗಾಲ್ ಚೀಟ ಇದೆ ಬೇನ್ವೇರಿ ಸಿಲ್ವರ್ ಹೆವಿ ಐಟಮ್ ಕೆಜಿ ಲೆಕ್ಕ 280 ರೂಪಾಯಿ ಕೆಜಿ ಸ್ಟಾರ್ಟಿಂಗ್ 200 ರೂಪಾಯಿ ಸ್ಟಾರ್ಟಿಂಗ್ ಇದೆ ಮೇಡಮ್ ಸ್ಟಾರ್ಟಿಂಗ್ 200 ರೂಪಾಯಿ ಕೆಜಿ ಇಂದ ಶುರು ಆಗುತ್ತೆ ಎಷ್ಟು ಕೆಜಿ ಮಿನಿಮಮ್ ಇದೆ ಸ್ಟ್ಯಾಂಡರ್ಡ್ ಸೈಜ್ ಅಥವಾ ಇದಕ್ಕಿಂತ ಸಣ್ಣದು ದೊಡ್ಡದು ಬರುತ್ತಾ ಎಲ್ಲಾ ಸೈಜ್ ಬರುತ್ತೆ ಚಿಕ್ಕದು ದೊಡ್ಡದು ಓಕೆ ಇಡ್ಲಿದು ಬಾಕ್ಸ್ ಆ 6 ಪ್ಲೇಟ 9 ಪ್ಲೇಟ 12 ಪ್ಲೇಟ ಓಕೆ ಹಾ ತ್ರೆ ಓಕೆ ಕೆಜಿ ಲೆಗ ಇದೆ 230 ರೂಪಾಯಿ ಕೆಜಿ ಇದೆ 280 ರೂಪಾಯಿ ಕೆಜಿ ಇದೆ ಬೇರೆ ಬೇರೆ ನೀ ರೇಟ್ ಇದೆ ಮೇಡಮ್ ಹೋಟ್ಲ ಕ್ಯಾಟರಿಂಗ್ ಅಟೆಂಡರ್ ಕೆಜಿ ಇಂದ ಶುರು ಆಗುತ್ತೆ ಸ್ಟಾರ್ಟಿಂಗ್ 220 ಸ್ಟಾರ್ಟಿಂಗ್ ಇದೆ ಸಿಲ್ವರ್ 220 ರೂಪಾಯಿ ಕೆಜಿ ಅಪ್ ಟು ದಾನಿ 300 ರೂಪಾಯಿ ಕೆಜಿ 300 ವರೆಗೂ ಇದೆ ಹಾ ಓಕೆ ಏನದು ಸ್ವೀಟ್ ಟ್ರೇ ಓಕೆ ದ ವಡೆ ಹಾಕಕ್ಕೆ ಹಾ 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 ಟ್ರೇ ಟ್ರೇ ಅಲ್ವಾ ಹೋಟೆಲ್ ಪರ್ಪಸ್ ಗೆ ಬೇಕು ಹೋಟೆಲ್ಸ್ ಗೆ ಓಕೆ ದ ಬಾಲ್ಸ್ ಬಾಲ್ ಇದೆಲ್ಲ ಏನ್ ಕೆಜಿ ಲೆಕ್ಕ ಕೊಡ್ತೀರಾ ಯಾವ ತರ ಪೀಸ್ ಲೆಕ್ಕನ ಇದು ಕೆಜಿ ಲೆಕ್ಕ ಕೆಜಿ ಲೆಕ್ಕ ಪ್ರತಿಯೊಂದು ನಿಮ್ಮತ್ರ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಇದೆ ಹೋಲ್ ಸೇಲ್ ಹೋಲ್ ಸೇಲ್ ಕೆಜಿ ಲೆಕ್ಕ ಇದು ಸ್ಟೀಲ್ ಬಂದ್ರೆ ಕೆಜಿ ಲೆಕ್ಕ ಏನಿದೆ ಇದೆ ಕೆಜಿ ಲೆಕ್ಕ ಬರ್ತದೆ ನಿಮ್ಗೆ 320 350 ಸ್ಟೀಲ್ ಸ್ಟೀಲ್ ಮೇಡಮ್ 320 ಹಾ ಮೇಡಮ್ ಇದು ನೋಡಿ ನೋಡಿ ಹಾ ಹಾ ಅಮರ್ಡ್ ಅಲ್ವಾ ಹಾ ಹೆಮ್ಮಡ್ ಉರ್ಲಿ ಹಾ ಹಾ ಅಮರ್ಡ್ ಉರ್ಲಿ ಓಕೆ ಚೆನ್ನಾಗಿದೆ ಸೈಜ್ ಹೆಮ್ಮಡ್ ಬಗೀಟ ಅಲ್ಲ ಸೈಜ್ ಸಿಗುತ್ತೆ ಯಾವ ಸೈಜ್ ಬೇಕಾ ನಿಮ್ಗೆ ಚೆನ್ನಾಗಿದಲ್ಲ ಹಾ ಓಕೆ ಬ್ರಾಸ್ ಬೇಗನೆ ನೋಡಿದ ಔಟ್ ಕೋಟಿಂಗು ಬ್ರಾಸ್ ಬರುತ್ತೆ ಇನ್ನರ್ ಸ್ಟೀಲ್ ಬರುತ್ತಲ್ವಾ ಹಾ ಓಕೆ ಇದೆಲ್ಲ ಪ್ರತಿಯೊಂದು ನಿಮ್ಮ ಹತ್ರ ಏನ್ ತಗೊಂಡ್ರು ಕೆಜಿ ಲೆಕ್ಕನೆ ಕೆಜಿ ಲೆಕ್ಕ ಇದೆ ಪ್ಲಾಸ್ಟಿಕ್ ಪ್ಲೇಟ್ ಪೀಸ್ ಲೆಕ್ಕ ಇದೆ 25-30 ರೂಪಾಯಿ 32 ರೂಪಾಯಿ ಸ್ಟಾರ್ಟಿಂಗ್ 25 ರೂಪಾಯಿ ಹಾ ಮೇಡಮ್ ಪ್ಲೇಟ್ ಕೊಡಿ ನೋಡಿ ಸೈಜ್ ಹಾ ಸೈಜಸ್ ಈ ಸೈಜ್ ಗೆ 25 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲ ನೀ ಕಲರ್ ಸಿಗುತ್ತೆ ಎಲ್ಲೋ ಚಾಕ್ಲೇಟ್ ಗ್ರೀನ್ ವೈಟ್ ರೆಡ್ ಹಾ 25 ರೂಪಾಯಿ ಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ಸ್ ಆನ್ ದಟ್ ಓಕೆ ವಾವ್ ಗೋಬಿ ಮಂಚೂರಿ ಮಾಡೋದಕ್ಕೆ ಗೋಬಿ ನೂಡಲ್ಸ್ ಮಾಡೋದಕ್ಕೆ 280 250 350 ಪೀಸ್ ಲೆಕ್ಕ ಅದೇನ ಅಲೋ ಮೇಲೆ ಅದು ಪೀಸ್ ಲೆಕ್ಕನ ಹಾ ಮೇಡಂ ಅದು 280 ಅಷ್ಟೇನಾ ಹಾ ಅಷ್ಟೇ ಸೂಪರ್ ಓಕೆ ಇದೆಲ್ಲ ತವನಾ ಹಾ ಇದೆ ನಾನ್ ಸ್ಟಿಕ್ ತವಾ ನಾನ್ ಸ್ಟಿಕ್ ತವಾ ಗೇಜ್ ಏನ್ ಬರುತ್ತದು ಗೇಜ್ ದಪ್ಪಾರ ಅದು ಹಾ ಹಾ ಪ್ರೆಸಿಡೆಂಟ್ ಓಕೆ ಹಾ ಅದು ಕೂಡ ಹೋಟೆಲ್ ಗೆನಾ ಹಾ ಹೋಟೆಲ್ಸ್ ಗೆ ಮನೆಗೆ ಓಪನ್ ಮಾಡಿ ತೋರಿಸಿ ಅದನ್ನ ನೋಡೋಣ ಇದೆಲ್ಲ ಪೀಸ್ ಲೆಕ್ಕ ಬರುತ್ತಲ್ವಾ ಹಾ ಓ ಗೇಜ್ ಎಷ್ಟು ಚೆನ್ನಾಗಿದೆ ಎಷ್ಟು ದಪ್ಪ 320 ರೂಪಾಯಿ ಒಂದು ಪೀಸ್ ಅಷ್ಟೇನಾ ಇದು ಹಾ ಅಷ್ಟೇ ಓಕೆ ಗೇಜ್ ಕೂಡ ಚೆನ್ನಾಗಿದೆ ನಾನ್ ಸ್ಟಿಕ್ ನಾನ್ ಸ್ಟಿಕ್ ದು ಓಕೆ ಸೊ ದೋಸೆ ತವ ನೋಡಬಹುದು ನೀವು ಇಲ್ಲಿ ಇಲ್ಲಿ ಇದು ಪಡ್ಡಿಂದಲ್ವಾ ಹಾ ಪಡ್ಡೋದು ಹಾ ಹಾ ಪಡ್ಡಂಚು ಇದು ಕೂಡ ಏನು ಐರನ್ ಯಾವುದದು ಐರನ್ ಬರುತ್ತಾ ಇಲ್ಲ ಇಲ್ಲ ನಾನ್ ಸ್ಟಿಕ್ ದು ಇದು ನಾನ್ ಸ್ಟಿಕ್ ಬರುತ್ತಾ ಹಾ ಓಕೆ ಎಷ್ಟು ಪಡ್ಡಿದ ಮೂರು ಮೂರಾರು 12 ಪಡ್ಡಿಂದು ಅಲ್ವಾ ಇದೆ ಇದೆ ಇದಕ್ಕಿಂತ ಸಣ್ಣದು ಬರುತ್ತಾ ಸಣ್ಣದ ಚಿಕ್ಕದ ದೊಡ್ಡದು ಎಲ್ಲ ಎಷ್ಟು ಅಮ್ಮ ಮಾತ್ರ ಎಷ್ಟು ಪಡ್ಡಿಂದ ಬರ್ಬೋದು ಇದೆ 250 300 350 ನಾನ್ ಸ್ಟಿಕ್ ಆಯ್ತು ನಾನ್ ಸ್ಟಿಕ್ ದು ಓಕೆ ಇದು 12 ಇಂದ ಇದೆ ನಿಮ್ಮ ಹತ್ರ ಅಷ್ಟು ಎಲ್ಲಿವರೆಗೂ ಬರುತ್ತಾ ಎಷ್ಟು ಪಡ್ಡಿಂದ ಬರ್ಬೋದು 20 20 ಪಡ್ಡೋರ್ಗೂ ಮಾಡೋದಿದೆ ನಾನ್ ಸ್ಟಿಕ್ ಇದೆ ಐರನ್ ಇದೆ ಐ ಥಿಂಕ್ ಮೇಬಿ ಅಲ್ವಾ ನೋಡಿ ಇದೆ ಕ್ಯಾಟರಿಂಗ್ ಗೆ ಹೋಟೆಲ್ ಗೆ ಓಕೆ ಇದಕ್ಕೆ ಏನು ಕೆಜಿ ಲೆಕ್ಕ ಕೆಜಿ ಇದೆಲ್ಲ ಪ್ಲೇಟ್ಸ್ ಎಲ್ಲ ಕೆಜಿ ಲೆಕ್ಕ ಕೆಜಿ ಲೆಕ್ಕ ಪಾತ್ರೆ ತಟ್ಟೆ ಅವೆಲ್ಲ ಕೆಜಿ ಲೆಕ್ಕ ಅಲ್ಲ ಕೆಜಿ ಲೆಕ್ಕ ಇದರ ಸ್ಮಾಲ್ ಐಟಮ್ಸ್ ಎಲ್ಲ ಬಂದ್ರೆ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಕೆಜಿ ಲೆಕ್ಕ ಎರಡು ಇದೆ ಎರಡು ಇರುತ್ತೆ ಡಿಪೆಂಡ್ಸ್ ನಾವು ಯಾವ ರೀತಿ ಬೇಕಾ ಆ ರೀತಿ ತಗೋಬಹುದಾ ಹಾ ಇಷ್ಟು ಕ್ವಾಂಟಿಟಿ ಬೇಕಾ ಕ್ವಾಂಟಿಟಿ ಸಿಗುತ್ತೆ ಓಕೆ ಓಕೆ ಸರ್ ಓಕೆ ಇದು ಕೆಜಿ ಲೆಕ್ಕ 280 ರೂಪಾಯಿ 250 ರೂಪಾಯಿ 300 ರೂಪಾಯಿ 320 ಒಂದೊಂದು ಕ್ವಾಲಿಟಿ ಮೇಲೆ ರೇಟ್ ಇದೆ 280 ರಿಂದ 320 ಹಾ ಯಾವ ಮಾಡೆಲ್ ಬೇಕಾ ಈ ಮಾಡೆಲ್ ನಿಮಗೆ ಸಿಗುತ್ತೆ ಸರಿ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಆ ಸೈಜ್ ಎಲ್ಲ ಸಿಗದೆ ಚಿಕ್ಕದು ದೊಡ್ಡದು ಡಿಸೈನ್ ಡಿಸೈನ್ ಕೂಡ ನೋಡ್ಕೊಳ್ಳಿ ಓಕೆ ಇದೇನು ಪ್ಲಾಸ್ಟಿಕ್ ಇದೆ ಅಲ್ಲ ಪ್ಲಾಸ್ಟಿಕ್ ಇದೆ ಮೆಲಮನ್ ಮೆಲಮನ್ ಹಾ ಓಕೆ ಸರ್ವಿಂಗ್ ಬೌಲ್ ಅಲ್ವಾ ಇದು ಇದೆಲ್ಲ ಮೆಲಮನ್ ಏನಾ ಹಾ ಇದೆ ನೀ ಎಲ್ಲ ಮೆಲಮನ್ ನೋಡಿ ಓಕೆ ಇದ್ರೆ ಹೊಡೆದು ಹೋಗುತ್ತಲ್ಲ ಹಾ ಇದೆಲ್ಲ ಕಲೆಕ್ಷನ್ ಎಲ್ಲ ಬಂದ್ಬಿಟ್ಟು ಮೆಲಮಂದ ಇರುತ್ತೆ ಡಿಸೈನರ್ ಪೀಸಸ್ ಇರುತ್ತೆ ಇದೆಲ್ಲ ಪೀಸ್ ಲೆಕ್ಕನ ಹಾ ಇದೆ ಪೀಸ್ ಲೆಕ್ಕ ಮೇಡಮ್ ಇದೆಲ್ಲ ಸರ್ವಿಂಗ್ ಬೌಲ್ 85 75 ವಾವ್ ಎಷ್ಟು ಚೆನ್ನಾಗಿದೆ ಅದು
ಚೆನ್ನಾಗಿದೆ. ಓಕೆ, ಆಮೇಲೆ ಡಿಸೈನ್ಸ್ ಎಲ್ಲ ತುಂಬಾ ಇದೆ, ಪ್ಲೇಟ್ಸ್ ಇದೆ ನಿಮಗೆ. 25 rupees ಇಂದ ಸ್ಟಾರ್ಟ್ ಆಗುತ್ತೆ. ಇದು ಮೆಲಮ್ ಎಂದು ಬಂದ್ರೆ, ಓ ಸೂಪರ್ ಸರ್ವಿಂಗ್ ಬೌಲ್, ಸೂಪರ್ ಸರ್, ಚೆನ್ನಾಗಿದೆ ನೋಡಿ ಇದು ಕೂಡ. ಪ್ಲೇಟ್ಸ್ ಓಕೆ, ಇದೆಲ್ಲ ಮೆಲಮೆನ್ ಕಲೆಕ್ಷನ್. ಹಾ, ಇದೆ ಮೆಲಮೆನ್, 75, 80 by 65. ಓಕೆ, ಇದೆ ಗ್ರೇವಿಗೆ ಚೆನ್ನಾಗಿದೆ ಇದು. ಇದೆಲ್ಲ ಮೆಲಮೆನ್ ಮೆನ್ನಾ. ಹಾ, ನೋಡೋದಕ್ಕೂ ಲುಕಿಂಗ್ ವೇಸ್ ಚೆನ್ನಾಗಿರುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಏನ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಇದೆ ಸ್ಟಾರ್ಟಿಂಗ್ ಆಗುತ್ತೆ ಮೇಡಮ್, 30 rupees. 30 rupees ಇಂದ. ಓಕೆ, ಚೆನ್ನಾಗಿದೆ. ನೀವು ಗಿಫ್ಟಿಂಗ್ ಈಗ ನೋಡ್ತಿದ್ರು ಕೂಡ ಒಳ್ಳೆ ಕಲೆಕ್ಷನ್ ನೋಡಿ. ರಿಟರ್ನ್ ಗಿಫ್ಟ್ ಏನಾದ್ರು ನೋಡ್ತಿದ್ರೆ ಬಲ್ಕ್ ಕ್ವಾಂಟಿಟಿಲಿ ಬೇಕು ಅನ್ನೋದ್ರು ಕೂಡ ಚೆನ್ನಾಗಿದೆ. ಸೂಪರ್, ಬಿಸಿ ಇರೋದೆಲ್ಲ ಹಾಕ್ಬೋದು ಅದ್ರೊಳಗೆ? ಹಾ, ಬಿಸಿ ಇರೋದು ಹಾಕ್ಬಿಡಿ. ಸೈಜಸ್ 25 rupees ಇಂದ ಸ್ಟಾರ್ಟ್ ಬರುತ್ತಾ? ಹಾ, 25 ಸ್ಟಾರ್ಟಿಂಗ್. ಸ್ಮಾಲ್ ಬಾಲ್ ಓಕೆ, ಇದು 15 rupees ಬಾಲ್. 15 rupees? ಹಾ, ಇದು ಕೂಡ ಅದೇನಾ? ಬಟ್ ಇದು ಬೇರೆ ತರ ಇದಲ್ಲ, ಮ್ಯಾಟ್ ಫಿನಿಶ್. ಮ್ಯಾಟ್ ಫಿನಿಶ್ ಅಲ್ಲಿ ಬಂದ ಗ್ಲಾಸಿ ಮತ್ತೆ ಮ್ಯಾಟ್ ಎರಡು ಇದೆಯಾ? ಎರಡು ಇದೆ. ಓ ಸೂಪರ್ ಆಗಿದೆ ಅಲ್ವಾ ಇದು, ತುಂಬಾ ಫ್ಯಾನ್ಸಿ ಆಗಿದೆ. ಸರ್ವಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವನ್ ಹೌಸ್ ಪರ್ಪಸ್ಗೂ ಕೂಡ ಅಥವಾ ರಿಟರ್ನ್ ಗಿಫ್ಟ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಸೂಪರ್, ಬ್ಲಾಕ್ ಅಲ್ಲಿ ಇದೆ, ವೈಟ್ ಅಲ್ಲಿ ಇದೆ. ಬ್ರಾಸ್ ಕಾಪರ್, ಔಟ್ ಕೋಟಿಂಗ್ ಕಾಪರ್ ಇರುತ್ತೆ, ಒಳಗೆ ಸ್ಟೀಲ್ ಇರುತ್ತೆ. ಇದು ಬಂದ್ಬಿಟ್ಟು ಸರ್ವಿಂಗ್ ಚೆನ್ನಾಗಿದೆ. ಹೋಟೆಲ್ಸ್ ಗೆ ಕೆಜಿ ಲೆಕ್ಕ ಇದೆ, ಇದೆಲ್ಲ ಕೆಜಿ ಲೆಕ್ಕ ಕೊಡ್ತಾರೆ. ಮಿನಿಮಮ್ ಎಷ್ಟು ಕೆಜಿ ಬರ್ಬೋದು ಇದು? ಒಂದು ವೇಟ್ ಇದಲ್ವಾ? ವೇಟ್ ಬರುತ್ತೆ 500 grams ವೇಟ್ ಬರುತ್ತೆ. 500-300 grams 300-500 grams ಬರುತ್ತೆ, ಡಿಪೆಂಡ್ಸ್ ಅಲ್ವಾ. ಕೆಜಿ ಲೆಕ್ಕ 950 rupees ಕೆಜಿ, 850 rupees ಕೆಜಿ ಇದ. ಹಾ ಮೇಡಮ್. ಓಕೆ, ಈ ತರ ಕಾಪರ್ ಔಟ್ ಕೋಟಿಂಗ್ ಬಂದ್ರೆ 950-850 ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಓಕೆ, ಇದೆ ಸ್ಟೀಲ್ ಜಾಲರಿ ಹೋಟೆಲ್ ಗೆ ಕೇಟರಿಂಗ್ ಗೆ. ಹಾ, ಸ್ಟೀಲ್ ದು. ಓಕೆ, ಇದೆಲ್ಲ ಕೂಡ ಅದೇನಾ? ಹಾ, ಸೈಜಸ್ ಅವೈಲೇಬಲ್ ಇರುತ್ತಾ? ಹಾ, ಅಲ್ಲ ಸೈಜ್ ಪ್ರತಿಯೊಂದು ಸೈಜಸ್ ಅವೈಲೇಬಲ್ ಇರುತ್ತೆ. ಸೋ ನೋಡ್ಕೊಂಡು ತಗೋಬೇಕಷ್ಟೇ. ಎಲ್ಲ ಹೋಟೆಲ್. ಎಷ್ಟು ವರ್ಷ ಸರ್ ನಿಮ್ದು ಶಾಪ್? ಶಾಪ್ 20 years. 20 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದಾರೆ. ಹಾ ಸರ್, ಫುಲ್ಲಿ ಎಕ್ಸ್ಪೀರಿಯನ್ಸ್ ಅಂಡ್ ಕಂಪ್ಲೀಟ್ಲಿ ಟ್ರಸ್ಟೆಡ್ ಶಾಪ್ ಆಗಿರುತ್ತೆ. ಸೊ ಎಲ್ಲಾ ತರ ಕಲೆಕ್ಷನ್ಸ್ ಮೇಂಟೈನ್ ಮಾಡಿರ್ತಾರೆ. ಓಕೆ ಓಕೆ ಸರ್. ಇದೆ ಸ್ಟೀಲ್ ಪ್ಲೇಟ್. ಸ್ಟೀಲ್ ಪ್ಲೇಟ್. ಇದೆ ನೀ ಬಾಣಲಿ. ಸ್ಟೀಲ್ ಕಂಪ್ಲೀಟ್ ಸ್ಟೀಲ್ ಬಾಂಡೆನಾ ಇದು? ಓಕೆ, ಹ್ಯಾಮರ್ದು. ಇದೆ ಇಡ್ಲಿ ಪ್ಲೇಟ್ ನಾನ್ ಸ್ಟಿಕ್. ಇಡ್ಲಿ ಪ್ಲೇಟ್ ಅಲ್ಲೂ ನಾನ್ ಸ್ಟಿಕ್ ಬಂದಿದ್ಯಾ? ಇದು 9 ಓಕೆ. ನನ್ ತಂದೆಲಿ ಬಂದ 4 ಇರೋದು. ನಿಮ್ಮ ತಂದೆಲಿ ಮೇರೆದೆ ಇದೆ, ನಾಸ್ಟಿಕ್ ಇರೋದು, ಎರಡು ಇದೆ. ಮೂರು ಟೈಪ್ ಇದೆ. ಹಾ ಓಕೆ. ಇದೆ ಕೋಕೋನಟ್ ಮಷಿನ್ ಇದೆ, ಕೈ ಕೈ ತುರಿಯೋದು. ಹಾ ಹಾ, ಮಷಿನ್ ಇದು? ಹಾ, ಕೈ ತುರಿಯೋದು. ಹಾ, ಗೊತ್ತಾಯ್ತು. ಮತ್ತೆ ಇದು ದೇವ ಕೈ ತುರಿಯೋದು. ಇದು ಉಟ್ಟ ಕುರ್ಪಿ. ಹ್ಮ್ ಸ್ಟೀಲ್ ದೋ ಇದು. ಓಕೆ, ದೊಡ್ಡ ದೊಡ್ಡ ಐಟಮ್ಸ್ ಗಳು ಬೇಕು ಅಂದ್ರೆ? ಹಾ ಹೋಟೆಲ್ ಕೇಟರಿಂಗ್ ಟೆಂಡ್ ಹೌಸ್ ಇದೆ, ಎಲ್ಲ ಹೋಟೆಲ್ ಐಟಮ್ ಜಾಸ್ತಿ ಇದೆ. 20 years ಆಯ್ತು ನೀ? 20 years ಅದೇ ಹೇಳಿದ್ರಲ್ಲ, 20 ವರ್ಷದಿಂದನೂ ಈ ಬಿಸ್ನೆಸ್. ಕ್ವಾಲಿಟಿ ಬಗ್ಗೆ ಎಲ್ಲ ಚೆನ್ನಾಗಿದೆ. ನಾನು ಕ್ವಾಲಿಟಿ ಬಗ್ಗೆ ಯಾವ ತರ ಮೇಂಟೈನ್ ಮಾಡಿದಿರ ಸರ್ ನೀವು? ಕ್ವಾಲಿಟಿ ಫುಲ್ ಏನಿ ಗ್ಯಾರಂಟಿ ಬರುತ್ತೆ. ಪೀಸ್ ಟು ಪೀಸ್ ಏನಿ ಎಕ್ಸ್ಚೇಂಜ್ ಆಗುತ್ತೆ, ಏನ ಪ್ರಾಬ್ಲಮ್ ಆಗುತ್ತೆ. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದ್ದಾರೆ. ಸರ್ ಇದು ಇದು ಐರನ್ ಬಾಣಲಿ. ಐರನ್ ಬಾಣಲಿ. ಹಾ ಹಾ, ಇದು ಸ್ಟೀಲ್ ದು. ಸ್ಟೀಲ್ ಅದು? ಹಾ ಮೇಡಮ್. ಓಕೆ, ಸೈಜಸ್ ನೋಡ್ತೀವಿ. ಇದು ಐರನ್ ಬಾಣಲಿ, ಅವ್ರು ತೋರಿಸಿದ ಸೈಜ್ ಇಂದ ಅದಕ್ಕಿಂತ ಸಣ್ಣದು ಅವೈಲೇಬಲ್ ಇದೆಯಾ? ಹಾ ಇದೆ. ಎಷ್ಟು ಕಲೆಕ್ಷನ್ಸ್ ಇದೆ? ಇದೆಲ್ಲ ಐರನ್ ಬಾಣಲಿ ಬರುತ್ತೆ, ಇದೆಲ್ಲ ಸ್ಟೀಲ್ ಕಂಪ್ಲೀಟ್ ಸ್ಟೀಲ್. ಎಷ್ಟು ದೊಡ್ಡದಿದೆ ನೋಡಿ, ಎಷ್ಟು ದೊಡ್ಡದವರೆಗೂ. ಓಕೆ, ಅಲ್ಲ ಸೈಜ್ ಇದೆ. ರುಮಾಲಿ ಬಾಣಲಿ, ಇದು ವಿತ್ಔಟ್ ಹ್ಯಾಂಡ್ ಅಲ್ಲ? ಹಾ, ರುಮಾಲಿ. ಓ ರುಮಾಲಿ, ಓಕೆ. ತುಂಬಾ ದೊಡ್ಡದಿದೆ ಅಲ್ಲ. ಹ್ಮ್,
ಅಷ್ಟು. ಹತ್ತು ಲೀಟ್ರ, ಹದಿನೈದು, ಇಪ್ಪತ್ತು, ಇಪ್ಪತ್ತೈದು, ಎಷ್ಟು ಲೀಟ್ರ್ ಬೇಗ ಇದೆ ಸಿಗತ್ತೆ ಎಲ್ಲ ಸೈಜ್ ಸಿಗತ್ತೆ. ಓಕೆ, ಇದೆಲ್ಲ ಪೀಸ್ ಲೆಕ್ಕನ? ಹಾ, ಪೀಸ್ ಲೆಕ್ಕ. ಇದು 1200 ರೂಪಾಯಿ ರೇಟ್. ಓ, ಇದು ಬರೀ 1200? ಈ ಸೈಜಿಗೆ 1200. ಓಕೆ, ಸ್ಟಾರ್ಟಿಂಗ್ ಏನು ಪ್ರೈಸಿಂದ ಶುರು ಆಗುತ್ತೆ? ಸ್ಟಾರ್ಟಿಂಗ್ 600 ರೂಪಾಯಿ ಸ್ಟಾರ್ಟಿಂಗ್ ಇದೆ. 600 ರೂಪಾಯಿ ಸ್ಟಾರ್ಟಿಂಗ್ ಇದೆ. ಓಕೆ, ಇದು ಹೋಟೆಲ್ಗೆ ಕ್ಯಾರಿಯರ್. ಕ್ಯಾರಿಯರ್ ಇದು? ಹಾ. ಓಕೆ, ಹೋಟೆಲ್ಗೆ, ಟೆಂಟ್ ಹೌಸ್, ಕ್ಯಾಟ್ರಿಂಗ್ ಎಲ್ಲ ಯೂಸ್ ಆಗತ್ತೆ. ಓಕೆ, ಹಾ. ಇದೆಲ್ಲ ಬಾಕ್ಸಸ್? ಹಾ, ಇದೆಲ್ಲ ನೀ ಬಾಕ್ಸ್ ಐಟಮ್. ಇದೆ ಇದೆಲ್ಲ ಕುಕ್ಕರ್ ಅಲ್ವಾ? ಹಾ, ಇದೆ ಹಾಕಿನ್ಸ್ ಕುಕ್ಕರ್. ಹಾಕಿನ್ಸ್ ಕುಕ್ಕರ್ ಎಷ್ಟು ಲೀಟರ್ ಅದು? ಇದೆ 25 ಲೀಟರ್. 25 ಲೀಟರ್? ಹಾ. ಐದು ಸಾವಿರ 900 ರೂಪಾಯಿ ರೇಟ್ ಇದೆ ಹಾಕಿನ್ಸ್ ಅಲ್ಲಿ. ಹಾ, ಹಾಕಿನ್ಸ್ ನಲ್ಲಿ. ಎಷ್ಟು ಲೀಟರ್ ಇಂದ ಇದೆ ನಿಮ್ಮ ಹತ್ರ? ಹಾಕಿನ್ಸ್ 10 ಲೀಟರ್ ಸ್ಟಾರ್ಟಿಂಗ್ ಇದೆ. 10 ಲೀಟರ್ ಸ್ಟಾರ್ಟಿಂಗ್ ಇರುತ್ತೆ, 25 ಲೀಟರ್ ನೋಡಬಹುದು. ಇದೆಲ್ಲ ಹಾಕಿನ್ಸ್ ಚಿಕ್ಕ ಸೈಜ್ ಬೇಕಂತ ಸಿಗದೆ. 5 ಲೀಟರ್ ಹಿಂಗನಿ ಸ್ಟಾರ್ಟಿಂಗ್ ಇದೆ. 5, 3 ಲೀಟರ್, 7.5 ಲೀಟರ್. ಹಾ ಹಾ ಹಾ, 25 ಲೀಟರ್. ಹಾ, ಇದೆ 18 ಲೀಟರ್ ಹಾಕಿನ್ಸ್ ದು. ಓಕೆ, ಇದೆ ಆಗತ್ತೆ 5300 ರೂಪಾಯಿ ಆಗತ್ತೆ ಹಾಕಿನ್ಸ್ ದು. ಓಕೆ, ಅದನ್ನ ಈಗ ಅಷ್ಟೇ ಹೇಳಿದ್ರು ಅಲ್ವಾ? ಇದೆ 5900. ಓ, 5000. ಇದೆ 5300. ಹಾ, ಓಕೆ. 25 ಲೀಟರ್ ದು ತಗೋಬಹುದು ಅಲ್ವಾ? ಇದೆ ಕುಕ್ಕರ್. ಓಕೆ, ಪ್ರೆಸಿಡೆಂಟ್ ಅಂತನಾ? ಹಾ, ಇದು ಆಂಕರ್. ಆಂಕರ್ ಅವ್ರದ್ದು 40 ಲೀಟರ್. 40 ಲೀಟರ್? ಹಾ. ಓ, ಅದು 27 ಲೀಟರ್, ಅದಕ್ಕಿಂತ ದೊಡ್ಡದು ಬಂದ್ಬಿಟ್ಟು 40 ಲೀಟರ್. 40 ಲೀಟರ್ ಆಂಕರ್. 6800 ರೂಪಾಯಿ ರೇಟ್. 6800? ಓಕೆ, ಸೂಪರ್. ಆಂಕರ್ ಅಲ್ಲಿ? ಹಾ, ಆಂಕರ್ ನಲ್ಲಿ. ಕುಕ್ಕರ್ಸ್ ಬೇಕಾಗುತ್ತೆ. ಇದೆಲ್ಲ ಹಾಟ್ ಪಾಟ್ಸ್? ಹಾ, ಇದೆ ಹಾಟ್ ಪಾಟ್ ರೈಸ್ ಹಾಕಕ್ಕೆ. ಹಾಟ್ ಪಾಟ್? ಓಕೆ, ಸರಿ. ಇದೆಲ್ಲ 2 ಬಾಕ್ಸಸ್ ಇದೆ. ಇದೇನ್ 2 ಬಾಕ್ಸಸ್ ಎಲ್ಲ ಇದೆ? ಇಲ್ಲ ಇಲ್ಲ, 1 ಬಾಕ್ಸ್. ಒಂದ್ ಬಾಕ್ಸ್, ಸಿಂಗಲ್ ಬಾಕ್ಸ್. ಓಕೆ, ರೈಸ್ ಫಿಲ್ಟರ್. ರೈಸ್ ಫಿಲ್ಟರ್ ಇದು ಬಂದ್ಬಿಟ್ಟು ಬಾಂಡೆನಾ? ಇದು ಕೂಡ ರೈಸ್ ಫಿಲ್ಟರ್ ಆಗಿ ಯೂಸ್ ಮಾಡ್ತಾರ ಅಲ್ವಾ? ರೈಸ್ ಫಿಲ್ಟರ್ ಇಲ್ಲ, ಇದೆ ಆಯಿಲ್ ಫಿಲ್ಟರ್. ಆಯಿಲ್ ಫಿಲ್ಟರ್? ಓಕೆ. 180 ರೂಪೀಸ್, 150 ರೂಪೀಸ್? 150 ರೂಪೀಸ್. ಹಾ, ಪರ್ ಪೀಸ್ 150. ಇಂಡಲಿಯಂ ಅದು? ಇಲ್ಲ ಇಲ್ಲ, SS ಸ್ಟೀಲ್ ಬರುತ್ತಾ? ಹಾ, ಸ್ಟೀಲ್ ದು ಹೋಟೆಲ್ಸ್. ಸೂಪರ್. ಓಕೆ, ಸ್ಟೀಲ್ ಬಕೆಟ್. ಬಕೆಟ್ ಚಿಕ್ಕದ ದೊಡ್ಡದು ಎಲ್ಲ ಸೈಜ್ ಸಿಗತ್ತೆ. ಕೆಜಿ ಲೆಕ್ಕ ಇದೆ. 180 ರೂಪಾಯಿ ಕೆಜಿ. 180 ರೂಪಾಯಿ ಕೆಜಿ ಬರುತ್ತೆ. ಕೆಜಿ? ಹಾ. ಓ, ಇದರಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ನೋಡಿ ಇಲ್ಲಿ. ಇದೆಲ್ಲ ಬಕೆಟ್ ಡಿಫ್ರೆಂಟ್ ಸೈಜಸ್ ಎಲ್ಲ ಸೈಜ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್. 100 ಪೀಸ್, 200, 1000 ಪೀಸ್ ಬೇಕಂದ್ರೆ ರೆಡಿ ಸಿಗತ್ತೆ. ಆನ್ ಟೈಮ್ ಅವೈಲೇಬಲ್ ಇರುತ್ತೆ. ಎಷ್ಟು ಬಕೆಟ್ ಕಲೆಕ್ಷನ್ಸ್ ಇದೆ. ಇದೆಲ್ಲ ಸ್ಟೀಲ್ ಐಟಮ್ ಇರುತ್ತೆ ಬಕೆಟ್ ಅಲ್ಲಿ. ಓಕೆ, ಇದೆಲ್ಲ ಕುಕ್ಕರ್ ಐಟಮ್. ಓಕೆ ಸರ್, ಇದು ಇಂಡಾಲಿಯಂ ಕಲೆಕ್ಷನ್. ಹಾ, ಇದೆ ಇಂಡಾಲಿಯಂ ಬಿರಿಯಾನಿ ಮಾಡಕ್ಕೆ. ಬಿರಿಯಾನಿ ಮಾಡಕ? ಓಕೆ, ನಾನ್ ವೆಜ್ ಪಾಟ್. ಹಾ. ಓ, ಎಷ್ಟು ವೆಯ್ಟ್ ಇದೆ ಸರ್? ಇದೆಲ್ಲ ಕೆಜಿ ಲೆಕ್ಕ ಕೊಡ್ತೀರಾ? ಕೆಜಿ ಲೆಕ್ಕ? ಎಂತ ಶಾರ್ಟ್? 280 ರೂಪೀಸ್ ಕೆಜಿ. 280 ರೂಪೀಸ್. ಇದು ಅಂದಾಜ್ ಎಷ್ಟು ಕೆಜಿ ಬರ್ಬೋದು? ಇದು ಅಂದಾಜ 10 ಕೆಜಿ ಬರುತ್ತೆ, 8 ಕೆಜಿ ಬರುತ್ತೆ. ಅಂದಾಜು 8 ಕೆಜಿ, 10 ಕೆಜಿ. ಓಕೆ, 250 ರೂಪೀಸ್ ಕೆಜಿ. ಎಲ್ಲ ಸೈಜ್ ಸಿಗತ್ತೆ. ಎಲ್ಲ ಸೈಜಸ್? ದೊಡ್ಡ ದೊಡ್ಡ ಪಾತ್ರೆಗಳು ಇಲ್ಲೆಲ್ಲ ಪಾತ್ರೆ ಅದಲ್ವಾ, ಪಾತ್ರೆಗಳು. ಇದೆಲ್ಲ ಎಷ್ಟು ಜನಕ್ಕೆ ಮಾಡಬಹುದನ್ನ ಐಡಿಯಾ ಇದೆಯಾ? ಇದ 100 ಜನಗೆ, 50 ಜನಗೆ, 30 ಜನಗೆ, 20 ಜನಗೆ. ಸರಿ. ಇದೆ ಟೇಬಲ್? ಟೇಬಲ್ ಊಟ ಟೇಬಲ್? ಊಟ ಟೇಬಲ್ ಏನೇ ಇದೆ? ಇದು ಇದೇನೇ ಸಿಂಗಲ್ ಒಲೆ ಸ್ಟೀಲ್ ದು. ಸಿಂಗಲ್ ಒಲೆ ಬರುತ್ತಾ? ಇದೆ ಟೇಬಲ್ ಬಿಟ್ಟು ಒಲೆ ಬರುತ್ತಾ? ಇದೇನಿದು? ಇದೆ ಸ್ಟೀಲ್ ಟೇಬಲ್ 2x4. 2x2 ಬೇಕಂದ್ರೆ ನೀ ಸಿಗತ್ತೆ. ಇದು ಕಿಚನ್ ಇಟ್ಕೊಳ್ಳಕ ಟೇಬಲ್? ಹಾ. ಓಕೆ, ಓ, ಕಿಚನ್ ಇಟ್ಕೊಳ್ಳ ಟೇಬಲ್ ಇದೆ. ಓಕೆ, ಇದೆ ಬ್ಯಾನ್ವೇರಿ. ಹಾ, ಬ್ಯಾನ್ವೇರಿ. ಓಕೆ, ಇದೆ ಸಿಂಕ್ ಡಬಲ್ ಸಿಂಗಲ್ ತ್ರಿಬಲ್ ಎಲ್ಲ ಸೈಜ್ ಸಿಗತ್ತೆ. ಇದು ತ್ರಿಬಲ್ ಬಂದಿದೆ, ಡಬಲ್ ಸಿಂಗಲ್ ಎಲ್ಲ ಇದೆ. ಓಕೆ, ಹಾ, ಇದೆ ಒಲೆ 3 ಬರ್ನಲ್ ದು. ಹಾ, 3 ಬರ್ನಲ್ ಒಲೆ. ಹಾ, ಇದೆ ಸೈನೀಸ್ ಬರ್ನಲ್ ಎಲ್ಲ. ಓಕೆ, ಓಕೆ, ಇದು ಇದು ಕೂಡ ಒಲೆನಾ? ಹಾ, ಇದೆ ಒಲೆ ಸೈನೀಸ್. ಚೈನೀಸ್? ಓಕೆ, ಚೈನೀಸ್ ಆಗತ್ತೆ, ಇಂಡಿಯನ್ ಎರಡು ಆಗತ್ತೆ. ಓಕೆ, ಅದಕ್ಕೂ ಎರಡು ಡಿಫ್ರೆಂಟ್ ಆಗಿ ಬಂದಿರುತ್ತಾ? ಹಾ. ಓಕೆ, ಇದು ಕೂಡ ಅದೇನಾ ಚೈನೀಸ್ ಒಲೆ? ಹಾ. ಓಕೆ ಸರಿ, ಇದೆ ಕ್ಯಾರಿಯರ್ ಹೋಟೆಲ್ಸ್ ಕ್ಯಾಟರಿಂಗ್. ಈಗ ಕ್ಯಾಟರಿಂಗ್? ಹಾ, ತುಂಬಾ ದೊಡ್ಡದು. ಓಕೆ, ಕೆಜಿ ಲೆಕ್ಕ? ಇದೆಲ್ಲ ಕೆಜಿ ಲೆಕ್ಕನೇ ಬರುತ್ತೆ. 295 ಕೆಜಿ. 295 ಕೆಜಿ. ಓಕೆ,
ಬಾಯ್ ದೊಡ್ಡದಿದೆಲ್ಲ ಈ ಸಣ್ಣ ಸೈಜ್ ಇಂದ ಓಕೆ ಈ ಸೈಜು ಇಷ್ಟು ದೊಡ್ಡ ಇದೆ ಓಕೆ ಚಲೋ ಎಲ್ಲ ಸೈಜ್ ಸಿಗುತ್ತೆ ಚೆನ್ನಾಗಿ ಈ ಸಣ್ಣ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಅವೈಲೇಬಲ್ ಇದೆ ಓಕೆ 5 ಸ್ಟೆಪ್ 4 ಸ್ಟೆಪ್ 6 ಸ್ಟೆಪ್ ಎಲ್ಲ ಸಿಗುತ್ತೆ ಇದೆ ಓಪನ್ ಓಪನ್ ಇರುತ್ತಾ ಅದು ಯಾವುದು ಪಕಣ್ಣೆ ಕೆಲೆ ಓಕೆ ಸರಿ ಗ್ರೇಟ್ ಹಾ ಓಕೆ ಫುಡ್ ಗೆ ಸೈಜಸ್ ಎಲ್ಲ ಈ ಸ್ಟಾರ್ಟಿಂಗ್ ಸೈಜ್ ಇದೆಯಾ ಹಾ ಓಕೆ ಇದೆ ಸ್ಟೀಲ್ ಒಲೆ ಇಂಡಿಯನ್ ದು ಸ್ಟೀಲ್ ಒಲೆನಾ ಹಾ ಓಕೆ ಅದು ಅವಾಗಲೇ ತೋರಿಸಿದ್ದು ಅದು ಇದೆ 3 ಬರ್ನಲ್ಲ ಇದೆ 2 ಬರ್ನಲ್ಲ ಓಕೆ ಹಾ ಮೂರ್ ಬರ್ನಲ್ಲೂ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು 2 ಬರ್ನಲ್ಲಿ ಇದೆಲ್ಲ ಸ್ಟೀಲ್ ಇಂದ ಬಂದಿರುತ್ತಲ್ವಾ ಸರ್ ಹಾ ಸ್ಟೀಲ್ ಓಕೆ ಇದೆಲ್ಲ ನೋಡಿ ಸೂಪರ್ ಆಗಿದೆ ಇದು ಸರ್ ಜೀನ್ ಪೇನ ಜಿಂಗಲ್ ಶೀಟ್ ಜಿಂಗಲ್ ಶೀಟ್ ಹೋಟೆಲ್ ಗೆ ಕ್ಯಾಟರಿಂಗ್ ಗೆ ಯೂಸ್ ಆಗುತ್ತೆ ಇದೇನು ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ ಬಿಸಿ ಐಟಮ್ ಹಾಕಿಗೆ ಬಿಸಿ ಐಟಮ್ ಸೊ ಹಂಗೆ ಹಾಟ್ ಸಸ್ಟೇನ್ ಆಗುತ್ತೆ ಅಂತ ಅದೆಲ್ಲ ಇರುತ್ತೆ ಬಿಸಿ ಇರುತ್ತೆ ಅಂತ ಓಕೆ ಇದ ಸೈಜಸ್ ಸೈಜ್ ಇದೆ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ಇದೆ ಪೀಸ್ ಲೆಕ್ಕನ ಕೆಜಿ ಲೆಕ್ಕನ ಪೀಸ್ ಲೆಕ್ಕ ಮೇಡಮ್ ಇದೆಲ್ಲ ಪೀಸ್ ಲೆಕ್ಕ ಕೊಡ್ತೀರಾ ಓಕೆ ಕಂಪಲ್ಸರಿ ಪೀಸ್ ಲೆಕ್ಕನ ತಗೋಬೇಕು ಕಂಪಲ್ಸರಿ ಪೀಸ್ ಲೆಕ್ಕ ಓಕೆ ಇದೆ ಬನ್ನಿ 450 ಇದೆ ಇದೆ 850 ಇದೆ 750 ಇದೆ 650 ಇದೆ 550 ಇದೆ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಸ್ಟಾರ್ಟಿಂಗ್ 450 ಸ್ಟಾರ್ಟಿಂಗ್ ಇದೆ 1200 ರೂಪಾಯಿ ರೇಟ್ ಇದೆ 1200 ರೂಪಾಯಿ 450 ಇಂದ 1200 ರೂಪಾಯಿ ರೇಟ್ ಇದೆ ಬೆಟ್ಟ